ಸ್ನೇಹಿತರೆ ಈಗಾಗಲೇ ನಾವು ಕುರುಗೋಡಿನ ಐತಿಹಾಸಿಕ ಕುರಿತು ನಮ್ಮ ಕೆವಿಜಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಐತಿಹಾಸಿಕ ಮಹತ್ವ ಇರತಕ್ಕಂತ ಹಲವಾರು ವಿಡಿಯೋಗಳ ನಿಮಗೆ ಆಲ್ರೆಡಿ ತೋರಿಸಿದೀವಿ ಈ ದಿನ ನಿಮಗೆ ವಿಶೇಷವಾಗಿ ಕುರುಗೋಡಿನಿಂದ ಮುಸ್ಕಟೆ ರಸ್ತೆಯಲ್ಲಿ ಬರತಕ್ಕಂತ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ತಿಳಿಸಲಿಕ್ಕೆ ನಾವು ಇಲ್ಲಿ ಬಂದಿದೀವಿ ಈ ದಿನ ಸಂಗಮೇಶ್ವರ ಗುಡಿಯ ಮಹತ್ವವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಹೋಗೋಣ ಸಂಗಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ಬಲಗಡೆಯಲ್ಲಿ ಒಂದು ಮೂರ್ತಿ ಇದೆ ಈ ಮೂರ್ತಿಯನ್ನು ನೋಡಿದರೆ ನಮಗೆ ವಿಷ್ಣು ಮೂರ್ತಿ ತರ ಕಾಣುತ್ತೆ ಆದರೆ ಒಂದು ಕೈಯಲ್ಲಿ ಕಟುವಾಂಗ ಇದೆ ಅಂದ್ರೆ ಈ ರುಂಡ ಇರತಕ್ಕಂತ ಕಟುವಾಂಗ ಆಮೇಲೆ ಇದು ಒಂದು ಆಯುಧ ಅಕಡೆ ಒಂದು ಕೈಯಲ್ಲಿ ಒಂದು ಆಯುಧ ಈ ರೀತಿಯಾಗಿದೆ ಇದು ಇತಿಹಾಸಕಾರರು ಶಿವನ ಮೂರ್ತಿ ಇರಬಹುದು ಅಂತ ಹೇಳ್ತಾರೆ ಕೆಲವರು ವಿಷ್ಣು ಮೂರ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಆಕ್ಚುಲಿ ಸಂಶೋಧನೆ ನಡೆದಾಗ ಮಾತ್ರ ಇದು ಯಾವ ಮೂರ್ತಿ ಅಂತ ತಿಳಿಯುತ್ತೆ ಸ್ನೇಹಿತರೆ ಎಡಗಡೆಯಲ್ಲಿ ಇನ್ನೊಂದು ಮೂರ್ತಿ ಇದೆ ಸ್ನೇಹಿತರೆ ಇಲ್ಲಿ ಒಂದು ಮೂರ್ತಿ ಇಟ್ಟಿದ್ದಾರೆ ಈ ಮೂರ್ತಿ ಒಂದು ದೇವಿಯ ಮೂರ್ತಿ ಸ್ನೇಹಿತರೆ ತದನಂತರ ನಮಗೆ ಈ ಸಂಗಮೇಶ್ವರ ಗುಡಿಗೆ ಹೋಗಬೇಕಾದ್ರೆ ಒಳಗಡೆ ಮುಂಭಾಗದಲ್ಲಿ ಎರಡು ಆನೆಗಳು ಬರ್ತವೆ ಸ್ನೇಹಿತರೆ ಬೃಹತ್ತಾಗಿರತಕ್ಕಂತ ಒಂದು ಆನೆ ಇದೆ ಸ್ನೇಹಿತರೆ ಈ ಇನ್ನೊಂದು ಆನೆ ಏನಾಗಿದೆ ಅಂದ್ರೆ ಇಲ್ಲಿರ್ತಕ್ಕಂತ ಆನೆಯನ್ನ ಹಂಪಿ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಅಲ್ಲೇನೂ ಇದೆ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂತದ್ದು ಸ್ನೇಹಿತರೆ ಇದು ಮೂರ್ತಿ ಇನ್ನು ಒಳಗಡೆ ಹೋಗೋಣ ನಮ್ಮ ದೇವಸ್ಥಾನದ ಬಗ್ಗೆ ಹೇಳೋಣ ನೋಡಿ ಸ್ನೇಹಿತರೆ ಇದೇ ನಮಗೆ ಮುಖಮಂಟಪ ಸ್ನೇಹಿತರೆ ಈ ಮುಖಮಂಟಪ ಹೇಗಿದೆ ಅಂದ್ರೆ ಬಹಳಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಇಲ್ಲೆಲ್ಲ ಒಟ್ಟು ನಮಗೆ ಕಂಬಗಳು 70 ಕಂಬಗಳಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಕುರುಗೋಡು ಐತಿಹಾಸಿಕ ಪ್ರಸಿದ್ಧವಾಗಿರತಕ್ಕಂತ ಒಂದು ನಾಡು ಕುರುಗೋಡು ಪಟ್ಟಣ ಒಂದು ಮಹಾಭಾರತ ಕಾಲದಲ್ಲಿ ಕುಂತಳ ರಾಜಧಾನಿಯಾಗಿತ್ತು ಇಲ್ಲಿ ಒಬ್ಬ ಪ್ರಸಿದ್ಧ ರಾಜ ಅಂದ್ರೆ ಚಂದ್ರಹಾಸ ಆಳಿರತಕ್ಕಂತ ರಾಜ್ಯವೆಂದು ಇದು ಬಿಂಬಿತವಾಗುತ್ತೆ ಸ್ನೇಹಿತರೆ ತದನಂತರ ಕಾಲದಲ್ಲಿ ಇಲ್ಲಿ ಈ ಪ್ರದೇಶವನ್ನು ಮೌರ್ಯರು ಶಾತವಾಹನರು ಕದಂಬರು ಹಾಗೂ ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಆ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿರತಕ್ಕಂತ ನಮಗೆ ಸಿಂಧ ಅರಸರು ಅಂದ್ರೆ ಒಟ್ಟು 11 ಅರಸರು ಇಲ್ಲಿ ಕ್ರಿಸ್ತ ಶಕ 950 ರಿಂದ 1200 ವರೆಗೆ 300 ನಾಡಿನ ಕೇಂದ್ರ ಬಿಂದುವಾಗಿ ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿರತಕ್ಕಂತದ್ದು ಅಂದ್ರೆ ಸುಮಾರು 150 ವರ್ಷಗಳ ಕಾಲ ಸಂಪತ್ ಭರಿತದಿಂದ ಸಿಂಧ ವಂಶದ ರಾಜರು ಆಳಿದ್ದಾರೆ ಸ್ನೇಹಿತರೆ ಇಲ್ಲಿ ಈ ದೇವಸ್ಥಾನ ನಿರ್ಮಾಣ ಯಾವಾಗಿದೆ ಅಂತ ಹೇಳ್ತಾರೆ ಇತಿಹಾಸಕಾರರು ಆಕ್ಚುಲಿ ಇಲ್ಲಿ ಎರಡು ರೀತಿಯಿಂದ ಹೇಳ್ತಾರೆ ಸ್ನೇಹಿತರೆ ಕೆಲವರು 11ನೇ ಶತಮಾನದಲ್ಲಿ ಅಂತಾರೆ ಕೆಲವರು ಈ ಸಿಂಧ ವಂಶ ರಾಜರು ಅವರು ಕೊನೆಯಾದ್ಮೇಲೆ 13ನೇ ಶತಮಾನದಲ್ಲಿ ಅಂದ್ರೆ ಕಂಪಿಲರಾಯನ ಮಗಳ ಗಂಡ ಸಂಗಮ ಆ ಸಂಗಮ ಕುರುಗೋಡಿನಲ್ಲಿ ಒಬ್ಬ ಸಾಮಂತ ರಾಜನಾಗಿ ಇಲ್ಲಿ ಆಡಳಿತ ಮಾಡ್ತಾ ಇದ್ದ ಆ ರಾಜನೇ ಅಂದ್ರೆ ಸಂಗಮನೇ ಸಂಗಮೇಶ್ವರ ಗುಡಿಯನ್ನು ಕಟ್ಟಿದನೆ ಅಂತಕ್ಕಂತದ್ದು ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ ಗುಡಿಯ ಮುಂಭಾಗದಲ್ಲಿ ಅಂದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ನಮಗೆ ಎರಡು ದ್ವಾರಪಾಲಕರು ಬರ್ತಾರೆ ಸ್ನೇಹಿತರೆ ಒಂದು ದ್ವಾರಪಾಲಕ ನೋಡಿದ್ರೆ ವೈಷ್ಣವ ಮೂರ್ತಿ ಇನ್ನೊಂದು ಶೈವ ಮೂರ್ತಿ ಸ್ನೇಹಿತರೆ ಅಂದ್ರೆ ವೈಷ್ಣವ ಮತ್ತು ಶೈವ ಮೂರ್ತಿಗಳು ಇವೆರಡರ ಅಂದ್ರೆ ಎರಡು ಧರ್ಮಗಳ ಸಂಗಮವೇ ಸಂಗಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಎರಡು ರೀತಿಯಿಂದ ನಮಗೆ ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ ಒಂದು ಇಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂತ ಸಂಗಮನೆ ಈ ಸಂಗಮೇಶ್ವರ ಗುಡಿ ಕಟ್ಟಿದನ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಎರಡು ಮೂರ್ತಿಗಳು ಇರೋದು ವೈಷ್ಣವ ಮೂರ್ತಿ ಶೈವ ಮೂರ್ತಿ ಈ ಎರಡು ಮೂರ್ತಿಗಳು ಅಂದ್ರೆ ದ್ವಾರಪಾಲಕರು ಇರೋದ್ರಿಂದ ಎರಡು ಧರ್ಮಗಳ ಸಂಗಮವೇ ಸಂಗಮೇಶ್ವರ ಗುಡಿ ಆ ನೆನಪಿಗಾಗಿ ಕಟ್ಟಿಸಿದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈ ಸಂಗಮೇಶ್ವರ ಗುಡಿಯ ಮುಖಮಂಟಪ ಸ್ನೇಹಿತರೆ ಇದು ಕಕ್ಷಾಸನ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕೂಡ್ಲಿಕ್ಕೆ ಆಕ್ಚುಲಿ ಆರಾಮಾಗಿ ಕೂಡ್ಲಿಕ್ಕೆ ಇದನ್ನೇ ಕಕ್ಷಾಸನ ಅಂತಾರೆ ಸ್ನೇಹಿತರೆ ಅಂದ್ರೆ ಇಲ್ಲಿ ಒಂದು ಕುರ್ಚಿ ಟೈಪ್ ಅಲ್ಲಿ ನಾವು ಕೂಡಬಹುದು ಸ್ನೇಹಿತರೆ ನೀವು ಈ ಭಾಗದಲ್ಲಿ ಕಾಣುತ್ತೆ ನಾವು ಒಳಗಡೆ ಹೋದ್ರೆ ನಮಗೆ ಕಕ್ಷಾಸನ ಸಿಗಲ್ಲ ಸ್ನೇಹಿತರೆ ಅಂದ್ರೆ ಅದು ಇಲ್ಲಿ ಕಟ್ಟಿದರೆ ಮುಖಮಂಟಪದಲ್ಲಿ ಅಂದ್ರೂ ಸಭಾಮಂಟಪದಲ್ಲೂ ಇರುತ್ತೆ ಸಭಾಮಂಟಪದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಸಭೆಗಳಾಗಿರ್ಬೋದು ನೃತ್ಯ ಆಗಿರ್ಬೋದು ಇಲ್ಲ ಸಂಗೀತ ಆಗಿರ್ಬೋದು ಇಂಥವೆಲ್ಲ ನೋಡ್ಲಿಕ್ಕೆ ಇಲ್ಲಿ ಆರಾಮ್ಸೆ ಕುತ್ಕೊಂಡು ನೋಡ್ಲಿಕ್ಕೆ ಈ ಕಕ್ಷಾಸನ ಇತ್ತು ಸ್ನೇಹಿತರೆ ಇದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಹೋಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಬಂಡೆಗಳೆಲ್ಲ ಹಾಳಾಗಿ ಹೋಗಿದೆ ಸ್ನೇಹಿತರೆ ಯಾವುದು ಇಲ್ಲ ಇಲ್ಲಿ ಇದೇ ರೀತಿಯಾಗಿ ಇಲ್ಲಿ ಮುಂದೆ ಬಂದ್ರು ನಮಗೆ ಇಲ್ಲೆಲ್ಲ ಬಂಡೆಗಳು ಸಿಗ್ತವೆ ಆದ್ರೆ ಕಕ್ಷಾಸನದ ಹಿಂದೆ ಇರ್ತಕ್ಕಂಥದ್ದು ಹೋಗಿದೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಹಲವಾರು ವರ್ಷಗಳ ಕಾಲ ಪಾಳು ಬಿದ್ದಿತ್ತು ಸ್ನೇಹಿತರೆ ಈ ದೇವಸ್ಥಾನ ಹಾಗಾಗಿ ಇದೆಲ್ಲ ಸಭಾಮಂಟಪ ಕಕ್ಷಾಸನದಿಂದ ಕೂಡಿದ್ದರೂ ಇಲ್ಲಿರ್ತಕ್ಕಂತ ಎಲ್ಲ ಕಲ್ಲುಗಳು ನಾಶವಾಗಿದವ ಸ್ನೇಹಿತರೆ ಇದು ಸಭಾಮಂಟಪ ಸ್ನೇಹಿತರೆ ಸಭಾಮಂಟಪದಲ್ಲಿ ನಮಗೆ 32 ಕಂಬಗಳು ಸಿಗ್ತವೆ ಸ್ನೇಹಿತರೆ
कंब नमेंगे कंब इन कंबू विभिन्न स्नितर कंब रीतल इन कंब रीति कंब रीतल अंद्रे विभिन्न रीतल के स्न सभा मंटपू नमेंगे कंबल स्नितर तदन सभा मंटप वेदिके स्नितर इेदिके वेदिकली नाकु कंबल अंद्रे नाकु कंब अद्भुत के अब विशेष अरे कल स्न कल नोड़बे मुझे बंद नोड़े नमेंगे नम मुख मत प्रतिबिंब का स्नितर अस्ट नमेंगे करे कल स्न पालिस अंद्रे नावत पालिस अंत स्न अंत कल के विशेष स्नितर इमें वेदिके मंटप इले हलवर अंद्रे राज वेदिके नृत्य नृत्य माता संगीत जन तुम स्न वेदिके मंटप स्नितर संगीत नृत्य इन दिन ये रीतिया कार्यक्रम इंत देवस्थान कार्यक्रम स्न गुड़ी सत नमेंगे कंबे नाकु स्न अल्प टोटल नमें कंबाव स्न गुड़ी सतू कंबे अंद्रे देवस्थान कंब निर्माण स्न कल कंब अद्भुत स्नितरे सुंदर के हदिमूर शतमानदल्लेने इष्टु सुंदरवागि केत्तने माडिरतक्कंतद्दु स्नेहितरे इंत देवस्थानगळु 13ने शतमानदल्ले अंद्रे ई विजयनगर साम्राज्यदक्किन ಮುಂಚಿತವಾಗಿ ನಿರ್ಮಾಣವಾಗಿರತಕ್ಕಂತದ್ದು ಸ್ನೇಹಿತರೆ ಇದೆಲ್ಲ ಕದಂಬ ನಾಗರ ಶೈಲಿಯಲ್ಲಿ ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತದ್ದು ಸ್ನೇಹಿತರೆ ಇನ್ನೊಂದು ಈ ದೇವಸ್ಥಾನ ನಿರ್ಮಾಣ ಯಾವ ರೀತಿ ಆಯಿತು ಅಂತ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಕಂಪಿಲರಾಯ ರಾಜ ಸ್ನೇಹಿತರೆ ಆ ರಾಜನ ಮಗಳ ಗಂಡ ಸಂಗಮ ಕುರುಗೋಡಿನಲ್ಲಿ ರಾಜ್ಯಭಾರ ಮಾಡುತ್ತಾ ಇರ್ತಾನೆ ಸ್ನೇಹಿತರೆ ಆ ರಾಜ್ಯಭಾರ ಮಾಡುವಾಗ ಈ ದೇವಸ್ಥಾನವನ್ನು ತನ್ನ ನೆನಪಿಗಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದನೆ ಅಂತಕಂತದ್ದು ಹೇಳ್ತಾರೆ ಸ್ನೇಹಿತರೆ ಇದೆ ಯಾವ ರೀತಿ ಅದ್ಭುತವಾಗಿ ಅಂದ್ರೆ ಇಲ್ಲಿ ನಮಗೆ ಇತಿಹಾಸಕಾರರು ಎರಡು ರೀತಿಯಿಂದ ಹೇಳ್ತಾರೆ ಸ್ನೇಹಿತರೆ ಈ ರೀತಿ ಕೆತ್ತನೆ ಇರತಕ್ಕಂತ ದೇವಸ್ಥಾನಗಳು ಐಹೊಳೆ ಪಟ್ಟದಕಲ್ಲು ಆಮೇಲೆ ಬಾದಾಮಿ ಇಲ್ಲೆಲ್ಲ ನೋಡಬಹುದು ಸ್ನೇಹಿತರೆ ಇದೇ ರೀತಿ ಇರತಕ್ಕಂತ ಕಂಬಗಳು ದೇವಸ್ಥಾನಗಳು ನಿರ್ಮಾಣವಾಗಿದೆ ಸ್ನೇಹಿತರೆ ಅದೇ ಕಾಲದಲ್ಲೇನು ಇಲ್ಲಿ ಇರತಕ್ಕಂತ ದೇವಸ್ಥಾನನು ನಿರ್ಮಾಣವಾಗಿದೆ ಸ್ನೇಹಿತರೆ ಆ ಮಂಟಪದಲ್ಲಿ ನಾವು ಎಂಟ್ರಿ ಆಗಬೇಕಾದ್ರೆ ಮೊದಲೇ ಕಂಬ ಎಡಗಡೆ ಬರುತ್ತೆ ಆ ಎಡೆ ಕಂಬ ಎಡ ಕಂಬದ ಕೆಳಗಡೆ ನೀವು ನೋಡಬಹುದು ಇಲ್ಲಿ ಒಂದು ಶಾಸನ ಇದೆ ಈ ಶಾಸನದಲ್ಲಿ ಏನಿದೆ ಅಂದ್ರೆ ನಮಗೆ ಶಾಸನಗಳ ಸಂಪುಟ ಇದರಲ್ಲಿ ಸಿಗತಕ್ಕಂತದ್ದು ಇಲ್ಲಿ ಜೂಜು ಆಡುವವರು ಅಂದ್ರೆ ಇಲ್ಲಿ ಜೂಜು ಆಡ್ತಾ ಇದ್ರೇನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಜೂಜು ಆಡುವವರು ಇಲ್ಲಿ ಅಂದ್ರೆ ಅದರಲ್ಲಿ ಬಂದಿರತಕ್ಕಂತ ಹಣವನ್ನು ಈ ದೇವಸ್ಥಾನದ ಅಭಿವೃದ್ಧಿಗೆ ನೀಡಿದ್ದಾರೆ ಅಂತಕಂತದ್ದು ಈ ಶಾಸನದಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಈ ಗರ್ಭಗುಡಿ ಮುಂದೆ ನಾನು ಹೇಳಿದರೋ ನಿಮಗೆ ಎರಡು ದ್ವಾರಪಾಲಕರ ಸ್ನೇಹಿತರೆ ಇಲ್ಲಿ ಈ ದ್ವಾರಪಾಲಕಗೆ ನಮಗೆ ಇಲ್ಲಿ ತ್ರಿಶೂಲ ಇದೆ ಸ್ನೇಹಿತರೆ ಇಲ್ಲಿ ಡಮರುಗ ಇದೆ ಅಂದ್ರೆ ಇದು ಶೈವ ಧರ್ಮವನ್ನು ಪ್ರತಿನಿಧಿಸುತ್ತಕ್ಕಂತದ್ದು ಸ್ನೇಹಿತರೆ ಅದೇ ರೀತಿಯಾಗಿ ನಮಗೆ ಈ ಭಾಗದಲ್ಲಿ ಇರತಕ್ಕಂತದ್ದು ಎರಡು ಪದ್ಮಗಳು ಇದಾವೆ ಸ್ನೇಹಿತರೆ ಅಂದ್ರೆ ವಿಷ್ಣು ಮೂರ್ತಿ ಸ್ನೇಹಿತರೆ ಅಂದ್ರೆ ಇದನ್ನ ಆಕ್ಚುಲಿ ವೈಷ್ಣವ ಧರ್ಮವನ್ನು ಪ್ರತಿನಿಧಿಸುತ್ತಕ್ಕಂತ ಈ ಮೂರ್ತಿ ದ್ವಾರಪಾಲಕ ಇಲ್ಲಿ ವೈಷ್ಣವ ದ್ವಾರಪಾಲಕ ಶೈವ ದ್ವಾರಪಾಲಕ ಅಂದ್ರೆ ಈ ಎರಡೂ ಧರ್ಮಗಳ ಸಂಗಮವೇ ಇದು ಸಂಗಮೇಶ್ವರ ಗುಡಿ ನಿರ್ಮಾಣವಾಗಿದೆ ಅಂತಕಂತದ್ದು ನಮಗೆ ಇಲ್ಲಿ ಈ ಗರ್ಭಗುಡಿಯಲ್ಲಿ ಸಿಗುತ್ತೆ ಮೇಲೆ ಈ ಗೋಪುರವನ್ನು ನೋಡಿದ್ರೆ ಆಮೇಲೆ ಇಲ್ಲಿ ಇರತಕ್ಕಂತ ಶೈಲಿ ನೋಡಿದ್ರೆ ನಮಗೆ ಕಲ್ಯಾಣ ಚಾಲುಕ್ಯರ ಕದಂಬ ನಾಗರ ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಸ್ನೇಹಿತರೆ ಅಂದ್ರೆ ಇದು 13ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರತಕ್ಕಂತದ್ದು ಸ್ನೇಹಿತರೆ ಬಹಳಷ್ಟು ಅದ್ಭುತವಾಗಿ ಕಟ್ಟಿರತಕ್ಕಂತದ್ದು ಇದೇ ರೀತಿ ದೇವಸ್ಥಾನಗಳು ನೀವು ನೋಡಬಹುದು ಹಂಪಿ ಹೇಮಕೂಟದಲ್ಲೇನು ಎರಡು ದೇವಸ್ಥಾನಗಳು ಇದೇ ರೀತಿಯಾಗಿ 13ನೇ ಶತಮಾನದಲ್ಲಿ ಈ ಗುಡಿ ಕಟ್ಟಿರಬಹುದು ಅಂತ ಒಂದು ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ ಈ ವೈಷ್ಣವ ಮೂರ್ತಿ ಮತ್ತು ಶೈವ ಮೂರ್ತಿ ಅಂದ್ರೆ ದ್ವಾರಪಾಲಕರ ಪಕ್ಕದಲ್ಲಿ ಒಂದು ಶಾಸನ ಇದೆ ಸ್ನೇಹಿತರೆ ಈ ಶಾಸನ ಕ್ರಿಸ್ತ ಶಕ 98 1543 ರ ಗುರುವಾರ ಅಂದ್ರೆ ಸರಿ ಹೊಂದುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನಮಗೆ ಶಾಸನಗಳ ಸಂಪುಟ ಇರತಕ್ಕಂತದ್ದು ಸ್ನೇಹಿತರೆ ಇದು ಸದಾಶಿವ ಮಹಾರಾಯರ ಆಳ್ವಿಕೆಯ ಕಾಲದ್ದಾಗಿದೆ ಇದು
ಮೊದಲ ಕೃಷ್ಣ ರಾಯ ಮಹಾರಾಯನು ಕುರುಗೋಡು ಸಂಗಮೇಶ್ವರ ದೇವರಿಗೆ ಚಿನಕುಂಟೆ ಗ್ರಾಮವನ್ನು ದಾನವಾಗಿ ಕೊಟ್ಟಿದ್ದು ಅಂತಂದಿದೆ ಸ್ನೇಹಿತರೆ ಅಂದ್ರೆ ಚಿನಕುಂಟೆ ಗ್ರಾಮವನ್ನು ಇಲ್ಲಿ ಈ ಸಂಗಮೇಶ್ವರ ದೇವರ ಗುಡಿಗೆ ಕೊಟ್ಟಿದ ಅಂದ್ರೆ ಚಿನಕುಂಟೆ ಗ್ರಾಮದಲ್ಲಿ ಬರ್ತಕ್ಕಂತ ತೆರಿಗೆ ಹಣವನ್ನು ಈ ದೇವಸ್ಥಾನದ ಅಭಿವೃದ್ಧಿಗೆ ನೀಡಿದ್ದಾರೆ ಅಂತಕಂತದ್ದು ಈ ಶಾಸನದಲ್ಲಿ ಇದೆ ಸ್ನೇಹಿತರೆ ಇದು ಶಾಸನ ಸಂಪುಟ ಇತಿಹಾಸಕಾರರು ಬರೆದಿದ್ದಾರೆ ಸ್ನೇಹಿತರೆ ನೀವು ಇನ್ನೊಂದು ಇಲ್ಲಿ ಗಮನಿಸಬಹುದು ಈ ಗರ್ಭಗುಡಿಯಿಂದ ಪಕ್ಕದಲ್ಲಿ ನಮಗೆ ಕೆಳಗಡೆ ಇದೆ ಸ್ನೇಹಿತರೆ ನಾವು ಇಲ್ಲಿ ಸಭಾ ಮಂಟಪ ನೋಡಿದ್ವಿ ಆ ಸಭಾ ಮಂಟಪದ ಪಕ್ಕದಲ್ಲಿ ಈ ಸುತ್ತ ಅಂದ್ರೆ ಈ ಪ್ರದಕ್ಷಿಣ ಪಾತ ಅಂತಾರೆ ಇಲ್ಲ ಪ್ರದಕ್ಷಿಣ ಪಥ ಅಂತಾರೆ ಈ ಗುಡಿ ಸುತ್ತರೆ ಅದು ಅಂದ್ರೆ ಇಲ್ಲಿ ನೀರು ನಿಲ್ತಿತ್ತು ಅಂತಕಂತದ್ದು ಹೇಳ್ತಾರೆ ಸ್ನೇಹಿತರೆ ಕೆಲವರು ನಮಗೆ ಅಲ್ಲಿ ಈಶ್ವರ ಲಿಂಗ ಲಿಂಗ ಇದೆ ಅಲ್ಲ ಸ್ನೇಹಿತರೆ ಈ ಕೆಳಭಾಗದಲ್ಲಿ ಅಂದ್ರೆ ಇಲ್ಲಿ ನಮಗೆ ಲಿಂಗ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಲಿಂಗ ಇದೆ ಸ್ನೇಹಿತರೆ ನಿಮಗೆ ಆಮೇಲೆ ತದನಂತರ ತೋರಿಸ್ತೀವಿ ಈ ಲಿಂಗದಿಂದ ಅಂದ್ರೆ ಜಲಧಾರೆ ಬಂದಿರತಕ್ಕಂತ ನೀರು ಆಕ್ಚುಲಿ ಇದು ಕೆಳಗ ಅಂದ್ರೆ ಆ ಸಭಾ ಮಂಟಪದಿಂದ ಕೆಳಭಾಗದಲ್ಲಿ ಇರೋದ್ರಿಂದ ಇದನ್ನ ಈ ರೀತಿಯಾಗಿ ಮಾಡಿದರೆ ನೀರು ಹೋಗ್ಲಿಕ್ಕೆ ಅಂತಕ್ಕಂಥದ್ದು ಇನ್ನು ಕೆಲವರು ಹೇಳ್ತಾರೆ ಸ್ನೇಹಿತರೆ ಬಹಳಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ನಮಗೆ ತಗ್ಗು ಪ್ರದೇಶ ಸ್ನೇಹಿತರೆ ಆ ದೇವಸ್ಥಾನ ಮೇಲ್ಮಟ್ಟದಲ್ಲಿದ್ರೆ ನಮಗೆ ಸುತ್ತ ಭಾಗ ಇಲ್ಲೆಲ್ಲ ನೀರು ನಿಲ್ತಿದ್ದು ಅಂತಕ್ಕಂಥದ್ದು ಹೇಳ್ತಾರೆ ಸ್ನೇಹಿತರೆ ಬಹಳಷ್ಟು ಇದೆ ಆಮೇಲೆ ಇಲ್ಲಿರ್ತಕ್ಕಂಥ ಕಟ್ಟಡ ಐಟ್ ಇದೆ ನೋಡಿ ಸ್ನೇಹಿತರೆ ಆಮೇಲೆ ಕಕ್ಷಾಸನ ಅಂತಂದು ಹೇಳಿದೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಇಲ್ಲೆಲ್ಲ ಕಕ್ಷಾಸನ ಅಲ್ಲಿ ನಮಗೆ ಮಂಟಪದಲ್ಲಿ ಅಂದ್ರೆ ಮುಖ ಮಂಟಪದಲ್ಲಿ ಇತ್ತು ಅಲ್ಲಿಂದ ತದನಂತರ ಇದೆಲ್ಲ ಮುಖ ನಮಗೆ ಕಕ್ಷಾಸನ ಸಿಗುತ್ತೆ ಸ್ನೇಹಿತರೆ ಇನ್ನು ಉಳಿದಿರೋದೆಲ್ಲ ಈ ಕಕ್ಷಾಸನ ಎಲ್ಲ ಒಡೆದೋಗಿದೆ ಸ್ನೇಹಿತರೆ ಅದೇ ರೀತಿ ಇನ್ನು ಮುಂದೆ ಹೋಗೋಣ ಬನ್ನಿ ನೋಡಬಹುದು ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಮಂಟಪ ಇದಾವೆ ಕಲ್ಲು ಮಂಟಪಗಳು ಅಂದ್ರೆ ಈ ಕಲ್ಲಿನ ಕಂಬಗಳು ಇದಾವೆ ಸ್ನೇಹಿತರೆ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ಬಹಳಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಇದೆಲ್ಲ ನಿಮಗೆ ಈ ಅಂದ್ರೆ ಈ ದೇವಸ್ಥಾನದ ನಮಗೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ತಗ್ಗು ಪ್ರದೇಶದಲ್ಲಿ ನಮಗೆ ಈ ಗುಡಿ ಸುತ್ತ ನಿರ್ಮಿಸಿದ ಸ್ನೇಹಿತರೆ ಇದು ಸಂಗಮೇಶ್ವರ ಗುಡಿಯ ಹೊರನೋಟ ಸ್ನೇಹಿತರೆ ಯಾವ ರೀತಿ ಕಾಣುತ್ತೆ ಅಂತಂದು ಬನ್ನಿ ಹಾಗೆ ಇಲ್ಲಿ ನೋಡಿ ಬಹಳಷ್ಟು ಸುಂದರವಾಗಿದೆ ಸ್ನೇಹಿತರೆ ಕದಂಬ ನಾಗರ ಶೈಲಿಯ ಗೋಪುರ ಸ್ನೇಹಿತರು ಅಂದ್ರೆ ಕಲ್ಲಿನಿಂದ ಗೋಪುರ ಕಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಬಹಳಷ್ಟು ಸುಂದರವಾಗಿದೆ ನೋಡ್ರಿ ಯಾವ ಟೈಪ್ ಕಟ್ಟಿದ ಅಂತಂದ್ರೆ ಕೆಳಗಡೆ ಒಂದು ಚಿತ್ರಗಳ ರೀತಿಯಲ್ಲಿ ಒಂದು ಕಲ್ಲು ಇದ್ರ ಮೇಲೆ ಒಂದು ಕಲ್ಲು ಸ್ನೇಹಿತರೆ ಅದೇ ರೀತಿಯಾಗಿ ಯಾವ ರೀತಿ ಕಟ್ಟಿದ್ದಾನೆ ಮೇಲೆ ಕಂಬಗಳು ಈ ರೀತಿಯಾಗಿ ಸುಂದರವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ ಮೇಲೇನು ನಮಗೆ ಈ ಕಲ್ಲುಗಳಿಂದ ಈ ಸಭಾ ಮಂಟಪವನ್ನು ಮುಚ್ಚಿದಾನ ಸ್ನೇಹಿತರೆ ಬಹಳಷ್ಟು ಸುಂದರವಾಗಿದೆ ಹಾಗೆ ನೋಡೋಣ ಇನ್ನು ಮುಂದೆ ಬನ್ನಿ ಎಷ್ಟೊಂದು ಸುಂದರವಾಗಿದೆ ಸ್ನೇಹಿತರು ಅಂದ್ರೆ ಬಹಳಷ್ಟು ಸುಂದರವಾಗಿ ನಿರ್ಮಿಸಿದಾನ ಸ್ನೇಹಿತರೆ ಹಾಗೆ ನಾವು ಗರ್ಭಗುಡಿಯನ್ನು ನೋಡಬಹುದು ಅಂದ್ರೆ ಗರ್ಭಗುಡಿಯ ಹೊರಗಡೆ ಸ್ನೇಹಿತರೆ ನಾನು ನಿಮಗೆ ಹೇಳಿದ್ನಲ್ವಾ ಅಂದ್ರೆ ಕೆಳಗಡೆ ಈ ಗರ್ಭಗುಡಿ ಇದೆ ಅಲ್ವಾ ಈ ಗರ್ಭಗುಡಿಯ ಹೊರಗಡೆ ಅಂದ್ರೆ ಈ ಪ್ರದಕ್ಷಿಣದ ಆಗ್ತಕ್ಕಂಥದ್ದು ನಮಗೆ ಕೆಳಭಾಗದಲ್ಲಿ ಮಾಡಿದಾನ ಅಂತಂದ್ರೆ ಅಂದ್ರೆ ಈ ಲಿಂಗವನ್ನು ಆಕ್ಚುಲಿ ಜಲಧಾರೆ ಅಂದ್ರೆ ಆ ಬರ್ತಕ್ಕಂಥ ನೀರು ಈ ಅಭಿಷೇಕ ಮಾಡಿದಾಗ ಇಲ್ಲ ಅದನ್ನ ನೀರಿನಿಂದ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ಈ ಜಲಧಾರೆ ಬರುತ್ತಲ್ಲ ಸ್ನೇಹಿತರೆ ಅದು ಬರ್ಲಿಕ್ಕೆ ಹೊರಗಡೆ ಬರ್ಲಿಕ್ಕೆ ಈಸಿಯಾಗಿ ಮಾಡಿದನ ಸ್ನೇಹಿತರೆ ಅದು ಕೆಳಭಾಗದಲ್ಲಿ ಮಾಡಿದಾನೆ ಅಂದ್ರೆ ದೇವಸ್ಥಾನ ಸ್ವಲ್ಪ ಹೈಟ್ ಅಂದ್ರೆ ಎತ್ತರ ಮಟ್ಟದಲ್ಲಿ ಕಟ್ಟಿರೋದ್ರಿಂದ ಆ ಕುಡಿ ತೋಡ್ಬಿಟ್ಟು ಹೊರಗಡೆ ಈಸಿಯಾಗಿ ಹೋಗ್ಲಿಕ್ಕೆ ಈ ರೀತಿಯಾಗಿ ಜಲಧಾರೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸ್ನೇಹಿತರೆ ಬಹಳಷ್ಟು ಸುಂದರವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಈ ದೇವಸ್ಥಾನ ಇನ್ನೊಂದು ಈ ಸಂಗಮೇಶ್ವರ ದೇವಸ್ಥಾನಕ್ಕೆ ಇಂಡುಲಿ ಸಂಗಮೇಶ್ವರ ದೇವಸ್ಥಾನ ಅಂತಾರೆ ಸ್ನೇಹಿತರೆ ಆದಿಮಾನವನ ಕಾಲದಲ್ಲಿ ಇಲ್ಲಿ ಬಹಳಷ್ಟು ಹುಲಿಗಳು ಅಂದ್ರೆ ಇಂಡು ಇಂಡು ಹುಲಿಗಳು ಬಂದು ಇಲ್ಲಿ ಹಳ್ಳದ ರೀತಿಯಲ್ಲಿ ಇತ್ತಂತೆ ಸ್ನೇಹಿತರೆ ನೀರು ಬರ್ತಾ ಇದ್ರೆ ಇಲ್ಲಿ ನೀರು ನಿಲ್ತಕ್ಕಂಥ ಪ್ಲೇಸ್ ಸ್ನೇಹಿತರೆ ಇಲ್ಲಿ ಬಂದು ನೀರು ಕುಡಿತಾ ಇದ್ದು ದಣಿ ಹಾರಿಸ್ಕೊಳ್ಳಿಕ್ಕೆ ಹುಲಿಗಳೆಲ್ಲ ಸೇರ್ತಾ ಇದ್ದು ಅಂತ ಸ್ನೇಹಿತರೆ ಹಂಗಾಗಿ ಇಲ್ಲಿ ಇಂಡು ಹುಲಿಗಳು ಅಂದ್ರೆ ಬಹಳಷ್ಟು ಹುಲಿಗಳು ಬರೋದ್ರಿಂದ ಇಲ್ಲಿ ಇಂಡುಲಿ ಅಂದ್ರೆ ಈ ಸಂಗಮೇಶ್ವರ ದೇವಸ್ಥಾನಕ್ಕೋಸ್ಕರ ಇಂಡುಲಿ ಸಂಗಮೇಶ್ವರ ದೇವಸ್ಥಾನನು ಅಂತಾರ ಸ್ನೇಹಿತರೆ ಈ ದೇವಸ್ಥಾನನು ಸಂಗಮೇಶ್ವರ ದೇವರ ದೇವಸ್ಥಾನದ ಇನ್ನೋಟ ಸ್ನೇಹಿತರೆ ನೀವು ಗೋಪುರ ನೋಡಬಹುದು ಸ್ನೇಹಿತರೆ ಕಲ್ಲಿನಿಂದ ಅಂದ್ರೆ ಇದು ಕದಂಬ ನಾಗರ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಗೋಪುರ ಸ್ನೇಹಿತರೆ ಆ ಗೋಪುರದ ಮೇಲೆ ಕಳಸ ಇದೆ ನೋಡಿರ್ಬೋದು ನೀವು ಇಲ್ಲಿ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಳಭಾಗದಲ್ಲಿರ್ತಕ್ಕಂಥ ಲಿಂಗ ವಿಶೇಷವಾಗಿರ್ತಕ್ಕಂಥ ಲಿಂಗ ಸ್ನೇಹಿತರೆ ಆ ಲಿಂಗ ವಿಶೇಷವಾಗಿರ್ತಕ್ಕಂಥ ಲಿಂಗ ಸ್ನೇಹಿತರೆ ಎಲ್ಲಾ ಲಿಂಗಗಳು ಪಾಣಿಪೀಠ ಅಂದ್ರೆ ಈ ಜಲಧಾರೆ ಎಡಭಾಗದಲ್ಲಿ ಇರುತ್ತೆ ಸ್ನೇಹಿತರೆ ಆದ್ರೆ ಇಲ್ಲಿರ್ತಕ್ಕಂಥ ಲಿಂಗಕ್ಕೆ ಬಲಭಾಗದಲ್ಲಿದೆ ಸ್ನೇಹಿತರೆ ಇದನ್ನ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂದ್ರೆ ಈ ಬಲಭಾಗದಲ್ಲಿ ಇರೋದ್ರಿಂದ ಇಲ್ಲಿ ವೈಷ್ಣವರು ಮತ್ತು ಶೈವರು ಸಂಗಮದಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಎರಡೂ ಧರ್ಮಗಳ ಸಂಕೇತವಾಗಿ ಇಲ್ಲಿರ್ತಕ್ಕಂಥ ಲಿಂಗದ ಈ ಜಲಧಾರೆಯನ್ನು ಬಲಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಸ್ನೇಹಿತರೆ ಆ ಲಿಂಗ ಏನಾಗಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ರಾಜರು
सिंधर आगिरबहुदु आमेले पाळेगारर आगिरबहुदु इवेल्लरू आळिद नंतर ई देवस्थान पाळु बीळुत्ते स्नेहितरे ಒಳಗಿರತಕ್ಕಂತ ಲಿಂಗವನ್ನ ಈ ನಿಧಿಗಳರು ಒಡೆದಾಕ್ತಾರೆ ಒಡೆದಾಕಿದಾಗೆ ಆ ಲಿಂಗವನ್ನ ಇಲ್ಲಿ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಪ್ರಸನ್ನ ರೇಣುಕ ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ದೇವಸ್ಥಾನಕ್ಕೆ ಒಂದಸರೆ ಭೇಟಿ ನೀಡುತ್ತಾರೆ ಸ್ನೇಹಿತರೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿ ಇರತಕ್ಕಂತ ಲಿಂಗ ಭಿನ್ನವಾಗಿರುತ್ತೆ ಸ್ನೇಹಿತರೆ ಆ ಲಿಂಗವನ್ನು ನೋಡಿ ಪ್ರತಿಷ್ಠಾಪನೆ ಮಾಡಬೇಕಂತ 1978 ರಲ್ಲಿ ಶ್ರಾವಣ 3ನೇ ಸೋಮವಾರದಂದು ಇಲ್ಲಿ ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪನೆ ಮಾಡುತ್ತಾರೆ ಸ್ನೇಹಿತರೆ ಅಂದ್ರೆ ಈ ಲಿಂಗ ಕೆತ್ತನೆ ಮಾಡತಕ್ಕಂತ ಒಬ್ಬ ಶಿಲ್ಪಿಯನ್ನು ಕರೆಸಿಬಿಟ್ಟು ಸೇಮ್ ಆ ಮುಂಚೆ ಇರತಕ್ಕಂತ ಲಿಂಗ ತರನೇ ಕೆತ್ತನೆ ಮಾಡಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡುತ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ 1982 ರಲ್ಲಿ ಸ್ನೇಹಿತರೆ ಈಗ ಗೋಪುರದ ಮೇಲೆ ಇರತಕ್ಕಂತ ಕಳಸ ಇದೆ ಅಲ್ವಾ ಅದನ್ನ 1982 ರಲ್ಲಿ ಗೋಪುರದ ಮೇಲೆ ಇರತಕ್ಕಂತ ಹೊಸ ಕಳಸವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಸ್ನೇಹಿತರೆ ಅಂದ್ರೆ ಇಂದಿನ ರಂಭಾಪುರಿ ಜಗದ್ಗುರುಳಾಗಿರತಕ್ಕಂತ ಲಿಂಗೈಕ್ಯ ಶ್ರೀಮದ್ ಪ್ರಸನ್ನ ರೇಣುಕ ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಇದನ್ನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಅದರ ಜೊತೆಗೆ ಗೋಪುರದ ಮೇಲೆ ಇರತಕ್ಕಂತ ಕಳಸವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಸ್ನೇಹಿತರೆ ಇದರಿಂದ ಈ ದೇವಸ್ಥಾನಕ್ಕೆ ಮೊದಲಿನ ತರ ವೈಭವ ಬರುತ್ತೆ ಸ್ನೇಹಿತರೆ ನಾವು ಆ ಭಾಗದಿಂದ ಬಂದ್ವಿ ಈಗ ನೋಡೋಣ ಮುಂದೆ ಹೋಗೋಣ ನೋಡಿ ಯಾವ ರೀತಿ ಇದೆ ಅಂದ್ರೆ ಅದ್ಭುತವಾಗಿರತಕ್ಕಂತ ಗುಡಿ ಸ್ನೇಹಿತರೆ ಎಲ್ಲ ಕಲ್ಲಿನ ಕಂಬಗಳಿಂದ ಕೂಡಿರತಕ್ಕಂತದ್ದು 70 ಕಂಬಗಳು ಇದೆ ಸ್ನೇಹಿತರೆ ಒಟ್ಟು ಈ ದೇವಸ್ಥಾನಕ್ಕೆ ಈ ವೇದಿಕೆ ಮಂಟಪದಲ್ಲಿ ಈ ನಿಧಿಗಳನ್ನ ಆವಳಿಯಿಂದ ಇದನ್ನೆಲ್ಲ ಒಂದೇ ಬಂಡೆ ಇರತಕ್ಕಂತ ಸ್ನೇಹಿತರೆ ಈ ವೇದಿಕೆ ಮಂಟಪ ಆದ್ರೆ ಈ ನಿಧಿಗಳನ್ನು ಒಡೆದಿದ್ದಾರೆ ಸ್ನೇಹಿತರೆ ಅಂದ್ರೆ ಇಲ್ಲಿ ಏನಾದರೂ ಬಂಗಾರ ಇರಬಹುದು ಇಲ್ಲ ಒಡವೆ ಇರಬಹುದು ಏನಾದರೂ ಇರಬಹುದು ಅಂತಂದು ಬಟ್ ಇಲ್ಲಿ ಯಾವುದು ಅವರಿಗೆ ಏನು ಸಿಕ್ಕಿದೆ ಗೊತ್ತಿಲ್ಲ ಸ್ನೇಹಿತರೆ ತದನಂತರ ಇಲ್ಲಿ ಇರತಕ್ಕಂತವರು ಮತ್ತೆ ಸಿಮೆಂಟ್ ಹಾಕಿ ಮತ್ತೆ ಬಂಡೆಗಳನ್ನು ಹಾಕಿ ಇದು ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಅದೇ ನಂತರ ಇಲ್ಲಿ ಒಳಗೆ ಇರತಕ್ಕಂತ ಲಿಂಗ ಸ್ನೇಹಿತರೆ ಲಿಂಗನು ಆಕ್ಚುಲಿ ಏನು ಮಾಡಿದ್ದಾರೆ ಅಂತಂದ್ರೆ ಲಿಂಗನು ಕಿತ್ತಿ ಹಾಕಿದ್ದಾರೆ ಸ್ನೇಹಿತರೆ ಅಂದ್ರೆ ಲಿಂಗದ ಕೆಳಗಡೆ ಏನಾದರೂ ನಿಧಿ ಸಿಗಬಹುದಾ ಅಂತಕಂತದ್ದು ಒಡೆದಾಕಿದ್ದಾರೆ ಸ್ನೇಹಿತರೆ ಆಗಿನಿಂದನು ನಮ್ಮ ಇಲ್ಲಿ ಕುರುಗೋಡಲ್ಲಿ ನಾಡಗೌಡರು ತಿಪ್ಪೇರುದ್ರಗೌಡರು ಅಂತಕಂತದ್ದು ಅಂದ್ರೆ MDMA ಮಾನವ ಧರ್ಮ ಮಕ್ಕಳ ಮಂಟಪ ಶಾಲೆ ಇದೆ ಅಲ್ಲ ಸ್ನೇಹಿತರೆ ಅವರು ಅವರ ಕುಟುಂಬದವರು ಇವತ್ತಿಗೂ ಈ ದೇವಸ್ಥಾನದ ಪೂಜೆ ಮಾಡ್ತಾರೆ ಸ್ನೇಹಿತರೆ ಈ ಕೀಯನ್ನು ಈ ಗುಡಿ ಐತಿಹಾಸಿಕ ಸ್ಥಳವಾಗಿರತಕ್ಕಂತ ಈ ಸಂಗಮೇಶ್ವರ ದೇವಸ್ಥಾನದ ಬೀಗವನ್ನು ಹಾಕಿದ್ದಾರೆ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಈ ಬೀಗ ಹಾಕೊಂಡು ಅವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಡೈಲಿ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ನಾವು ಈ ವಿಡಿಯೋ ಮಾಡ್ಲಿಕ್ಕೆ ಅವರನ್ನ ಕೇಳ್ತಿದ್ದೀವಿ ಸ್ನೇಹಿತರೆ ಸ್ವಲ್ಪ ಒಳಗಡೆ ಇರತಕ್ಕಂತ ಅಂದ್ರೆ ವಿಶೇಷವಾಗಿರ್ತಕ್ಕಂತ ಲಿಂಗ ಸ್ನೇಹಿತರೆ ಈ ಭಾಗದಲ್ಲಿ ಹಲವಾರು ಭಾಗದಲ್ಲಿ ಈ ರೀತಿಯಾದ ಲಿಂಗ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಎಂತ ಲಿಂಗ ಅಂದ್ರೆ ಪ್ರತಿಯೊಂದು ಲಿಂಗಗಳು ನಮಗೆ ಜಲಧಾರೆ ಯಾವ ರೀತಿ ಇರುತ್ತೆ ಅಂದ್ರೆ ಎಡಗಡೆಯಲ್ಲಿ ಇರುತ್ತೆ ಸ್ನೇಹಿತರೆ ಜಲಧಾರೆ ಬಂದು ಆದ್ರೆ ಈ ಪಾಣಿಪೀಠದ ಜಲಧಾರೆ ಬಂದು ಬಲಭಾಗದಲ್ಲಿ ಇದೆ ಸ್ನೇಹಿತರೆ ಇದೇ ತುಂಬಾ ವಿಶೇಷ ಸ್ನೇಹಿತರೆ ನೀವು ಬಹಳಷ್ಟು ಕಡೆ ಎಲ್ಲಿ ನೋಡಿದ್ರೂ ಲಿಂಗಕ್ಕೆ ಎಡಭಾಗದಲ್ಲೇ ಜಲಧಾರೆ ಇರುತ್ತೆ ಸ್ನೇಹಿತರೆ ಆದ್ರೆ ಬಲಭಾಗದಲ್ಲಿರುವುದೇ ವಿಶೇಷವಾದ ಲಿಂಗ ಸ್ನೇಹಿತರೆ ಈ ಲಿಂಗವನ್ನು ನಿಮಗೆ ತೋರಿಸಬೇಕಂತ ನಾವು ಬಹಳಷ್ಟು ಅಂದ್ರೆ ಬೆಳಗ್ಗಿಂದನೂ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಆದ್ರೆ ಈ ದೇವಸ್ಥಾನಕ್ಕೆ ಬೀಗ ಹಾಕಿದೆ ಸ್ನೇಹಿತರೆ ಈ ದೇವಸ್ಥಾನದ ಪೂಜೆ ಮಾಡತಕ್ಕಂತದ್ದು ಅಂದ್ರೆ ಈ ದೇವಸ್ಥಾನದ ಪೂಜೆ ಮಾಡತಕ್ಕಂತ ನಮ್ಮ MDMM ಮಾನವ ಧರ್ಮ ಮಕ್ಕಳ ಮಂಟಪ ಶಾಲೆಯ ನಮ್ಮ ನಾಡಗೌಡರ ತಿಪ್ಪೇರುದ್ರಗೌಡರು ಅವರ ಕುಟುಂಬದವರು ಇಲ್ಲಿ ನಿತ್ಯ ಪೂಜೆ ಮಾಡ್ತಾರೆ ಸ್ನೇಹಿತರೆ ಪೂಜೆ ಮಾಡ್ತಾರೆ ಅದರ ಜೊತೆಗೆ ಅವರು ಬೀಗ ಹಾಕಿದ್ರು ಸ್ನೇಹಿತರೆ ಇದು ಒಂದು ಐತಿಹಾಸಿಕ ದೇವಸ್ಥಾನವಾಗಿದೆ ಆದ್ರೆ ಈ ದೇವಸ್ಥಾನಗಳಿಗೆ ಇಲ್ಲಿ ಕುರುಗೋಡಲ್ಲಿ ಇರತಕ್ಕಂತ ಐತಿಹಾಸಿಕ ದೇವಸ್ಥಾನಗಳಿಗೆ ಯಾವುದೇ ರೀತಿಯಿಂದ ಇಂದಿನವರೆಗೂ ರಕ್ಷಣೆ ಇಲ್ಲದಂತೆ ಆಗಿದೆ ಸ್ನೇಹಿತರೆ ಪುರಾತತ್ವ ಇಲಾಖೆ ಆಗಿರಬಹುದು ಇಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಆಗಿರಬಹುದು ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಸ್ನೇಹಿತರೆ ನಾವು ನಿಮಗೆ ಅಂದ್ರೆ ಇಲ್ಲಿ ಇರತಕ್ಕಂತ ಐತಿಹಾಸಿಕ ಈ ದೇವಸ್ಥಾನದ ಮಹತ್ವವನ್ನು ತಿಳಿಸಬೇಕಂದ್ರೂ ನಮಗೆ ಬೀಗ ಸಿಗ್ತಾ ಇಲ್ಲ ಸ್ನೇಹಿತರೆ ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅದರ ಜೊತೆಗೆ ಪುರಾತತ್ವ ಇಲಾಖೆ ಸ್ನೇಹಿತರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇರತಕ್ಕಂತ ದೇವಸ್ಥಾನಗಳು ಇಲ್ಲಿ ಮಹಾಭಾರತ ಕಾಲದಿಂದಲೂ ಅದಕ್ಕಿಂತ ಮುಂಚಿತವಾಗಿ ಆದಿಮಾನವರ ಕಾಲದಿಂದಲೂ ಇಲ್ಲಿ ಕುರುಗೋಡಲ್ಲಿ ಐತಿಹಾಸಿಕ ಮಹತ್ವ ಹೊಂದಿರತಕ್ಕಂಥದ್ದು ಕುರುಹುಗಳು ಶಾಸನಗಳು ದೇವಸ್ಥಾನಗಳು ಬಹಳಷ್ಟು ಇದಾವೆ ಸ್ನೇಹಿತರೆ ಈ ದೇವಸ್ಥಾನಗಳಿಗೆಲ್ಲ ಇಲ್ಲಿ ರಕ್ಷಣೆ ಸಿಗ್ಲಿಕ್ಕೆ ಮುಂದಾಗಬೇಕು ಅಂತಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದ ಮೂಲಕ ನಮಗೆ ಈ ರೀತಿಯಾಗಿ ಬೀಗ ಹಾಕಿದಾಗ ನಮಗೆ ಇಲ್ಲಿರ್ತಕ್ಕಂಥ ದೇವಸ್ಥಾನದ ಮಾಹಿತಿ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಸ್ನೇಹಿತರೆ ಗರ್ಭಗುಡಿಯಲ್ಲಿ ಬೃಹತ್ ಶಿವಲಿಂಗವಿದೆ ಈ ಲಿಂಗ ತುಂಬಾ ವಿಶೇಷವಾಗಿರತಕ್ಕಂಥದ್ದು ನೀವು ನೋಡಬಹುದು ಎಲ್ಲಾ ಲಿಂಗಗಳಲ್ಲಿ ಎಡಗಡೆಗೆ ಪಾಣಿಪೀಠದ
ಜಲಧಾರೆ ಬಂದು ನಮಗೆ ಎಡಗಡೆಯಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಇರತಕ್ಕಂತ ಲಿಂಗ ವಿಶೇಷವಾಗಿರೋದು ಅಂದ್ರೆ ಬಲಗಡೆಯಲ್ಲಿ ಜಲಧಾರೆ ಇದೆ ಸ್ನೇಹಿತರೆ ಇದು ತುಂಬಾ ವಿಶೇಷವಾಗಿರತಕ್ಕಂತದ್ದು ಇನ್ನೊಂದು ಈ ರೀತಿಯಾಗಿ ಬಲಗಡೆ ಯಾಕಿದೆ ಅಂತ ಒಂದು ಇತಿಹಾಸಕಾರರು ಹೇಳುವ ರೀತಿಯಲ್ಲಿ ಹೇಳಬೇಕಾದ್ರೆ ಇಲ್ಲಿ ವೈಷ್ಣವರು ಮತ್ತು ಶೈವರು ಎರಡೂ ಧರ್ಮಗಳ ಸಮ್ಮಿಲನವೇ ಸಂಗಮ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸಂಗಮ ಅಂದ್ರೆ ಸಂಗಮೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಇದು ಈ ದೇವಸ್ಥಾನದ ಅಂದ್ರೆ ಈ ಲಿಂಗವನ್ನು ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ನಾವು ನಿಮಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಈ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಶಿವಲಿಂಗ ಅಂದ್ರೆ ಈ ದೇವಸ್ಥಾನದ ನಿರ್ಮಾಣದ ಕಾಲದಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪಿರತಕ್ಕಂಥ ಲಿಂಗ ಇಲ್ಲಿ ಇಲ್ಲ ಸ್ನೇಹಿತರೆ ಇದು ನಮಗೆ ಹೊಸದಾಗಿರ್ತಕ್ಕಂಥ ಲಿಂಗ ಸ್ನೇಹಿತರೆ ಅಂದ್ರೆ ಹಳೆ ಲಿಂಗವನ್ನು ನಿಧಿಗಳ್ಳರು ಏನ್ ಮಾಡಿದ್ದಾರೆ ಇಲ್ಲಿ ನಿಧಿ ಇರಬಹುದು ಎಂಬ ಆ ಒಂದು ಆಸೆಯಿಂದ ದುರಾಸೆಯಿಂದ ಲಿಂಗವನ್ನು ಕಿತ್ತಿ ಎಸೆದಿದ್ದಾರೆ ಸ್ನೇಹಿತರೆ ತದನಂತರ ಕಾಲದಲ್ಲಿ ಅಂದ್ರೆ ನಮಗೆ ಇಲ್ಲಿ 1978ರಲ್ಲಿ ಸ್ನೇಹಿತರೆ ರಂಭಾಪುರಿ ಜಗದ್ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮದ್ ಪ್ರಸನ್ನ ರೇಣುಕ ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದು ಇಲ್ಲಿ ಈ ಲಿಂಗವನ್ನು ಅಂದ್ರೆ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಶಿವಲಿಂಗವನ್ನು ಮತ್ತೆ ಪುನಃ ಪ್ರತಿಷ್ಠಾಪಿಸಿದ ಲಿಂಗವಾಗಿದೆ ಸ್ನೇಹಿತರೆ ಇದು ಗರ್ಭಗುಡಿಯನ್ನು ಆ ಕಡೆ ಈ ಕಡೆನು ನಮಗೆ ಅಂದ್ರೆ ಈ ದ್ವಾರಪಾಲಕರನ್ನು ಒಳಗಡೆ ಅಂದ್ರೆ ಹೊರಗಡೆನು ನಮಗೆ ಇಲ್ಲಿ ವೈಷ್ಣವ ಮತ್ತು ಶೈವ ಇರತಕ್ಕಂಥ ಮೂರ್ತಿಗಳು ಒಳಗಡೆನು ಅದೇ ರೀತಿಯಲ್ಲಿ ಇರತಕ್ಕಂಥ ಮೂರ್ತಿಗಳು ಇದಾವೆ ಸ್ನೇಹಿತರೆ ಮತ್ತೆ ಆ ಕಡೆ ಅಕ್ಕಪಕ್ಕದಲ್ಲೂ ಇನ್ನು ಬೇರೆ ಬೇರೆ ಮೂರ್ತಿಗಳು ಇದಾವೆ ಸ್ನೇಹಿತರೆ ನಿಮಗೆಲ್ಲ ತೋರಿಸಲಿಕ್ಕೆ ನಮಗೆ ಇಲ್ಲಿ ಬೀಗ ಇಲ್ಲದ ಕಾರಣ ಈ ರೀತಿಯಾಗಿದೆ ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣವೇನಂದ್ರೆ ಸ್ನೇಹಿತರೆ ನಾವು ನಿಮಗೆ ಆಲ್ರೆಡಿ ಹೇಳಿದಂತೆ ಇಲ್ಲಿ ಇರ್ತಕ್ಕಂಥ ಅಂದ್ರೆ ಈ ಪುರಾತತ್ವ ಇಲಾಖೆ ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಸ್ನೇಹಿತರೆ ಅಂದ್ರೆ ಇಲ್ಲಿ ಐತಿಹಾಸಿಕ ದೇವಸ್ಥಾನಗಳು ಇದಾವೆ ಇದನ್ನ ರಕ್ಷಣೆಗೆ ಮುಂದಾಗಬೇಕು ಅಂತಕ್ಕಂಥದ್ದು ಅವರು ಯಾವುದೇ ರೀತಿಯಿಂದ ಇಲ್ಲಿ ಗಮನ ವಹಿಸಿಲ್ಲ ಸ್ನೇಹಿತರೆ ಇಲ್ಲಿ ಅಂದ್ರೆ ಆ ದೇವಸ್ಥಾನಗಳಿಗೆ ಐತಿಹಾಸಿಕ ದೇವಸ್ಥಾನಗಳಿಗೆ ರಕ್ಷಣೆ ನೀಡಬೇಕು ಅಂತಂದು ಅವರು ಮುಂದಾದ್ರೆ ಇಲ್ಲಿ ಇನ್ನೂ ನಾವೆಲ್ಲ ಐತಿಹಾಸಿಕ ಮಹತ್ವವನ್ನು ತಿಳಿದುಕೊಳ್ಬಹುದು ಇವಕ್ಕೆಲ್ಲ ಈ ದೇವಸ್ಥಾನದ ಬಗ್ಗೆ ಅಂದ್ರೆ ಯಾವ ಕಾಲದಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನ ಯಾಕಾಯ್ತು ಅಂತಕ್ಕಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಅಂದ್ರೆ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿ ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನೀವು ಇಲ್ಲಿ ಸಂಶೋಧನೆ ಈ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನದ್ದು ಸಂಶೋಧನೆ ನಡೆಯಬೇಕಾಗಿದೆ ಸ್ನೇಹಿತರೆ ಇಲ್ಲಿ ಸಂಶೋಧನೆ ನಡೆದಾಗ ಮಾತ್ರ ಈ ದೇವಸ್ಥಾನ ಯಾವ ರೀತಿ ಆಯ್ತು ನಿರ್ಮಾಣ ಆಯ್ತು ಅಂತಂದು ತಿಳಿಯುತ್ತೆ ಈ ದಿನ ಈ ಇಂಡುಲಿ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದೀವಿ ಸ್ನೇಹಿತರೆ ಈ ದಿನ ನಮಗೆ ಈ ವಿಡಿಯೋ ತೆಗಲಿಕ್ಕೆ ನಮ್ಮ ಒಂದು ತಂಡ ಸ್ನೇಹಿತರೆ ಅಂದ್ರೆ ಈ ವಿಡಿಯೋವನ್ನು ತೆಗಲಿಕ್ಕೆ ಸೋಮಲಾಪುರದ ವೀರೇಶ್ ಅವರು ಅದರ ಜೊತೆಗೆ ಮುಷ್ಟಗಟ್ಟೆ ಅಂಡಯ್ಯ ಸ್ವಾಮಿ ಅವರು ಬಾದ್ನಟ್ಟೆ ಮಂಜು ಅವರು ಅದರ ಜೊತೆಗೆ ನಮ್ಮ ಅಭಿಷೇಕ್ ಅವರನ್ನು ಇದರ ಸ್ನೇಹಿತರೆ ಈ ನಾವು 5 ಜನನು ಈ ತಂಡದಿಂದ ಇವತ್ತು ಈ ವಿಡಿಯೋ ಮಾಡಿದೀವಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲರೂ ನೋಡಿ ಅದರ ಜೊತೆಗೆ ನೀವು ಇದನ್ನ ಲೈಕ್ ಮಾಡಿ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜೊತೆಗೆ ನೀವು ಶೇರ್ ಮಾಡಿ ಸ್ನೇಹಿತರೆ ಈ ನಮ್ಮ ಕುರುಗೋಡಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಮಹತ್ವವನ್ನು ಎಲ್ಲರಿಗೂ ಅಂದ್ರೆ ನೀವು ಹಂಚಿಕೊಂಡಾಗ ಮಾತ್ರ ಇಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಈ ಪುರಾತತ್ವ ಇಲಾಖೆ ಆಗಿರ್ಬೋದು ಇಲ್ಲ ತಾಲೂಕು ಆಡಳಿತ ಇಲ್ಲ ಜಿಲ್ಲಾ ಆಡಳಿತ ಸರ್ಕಾರದ ಗಮನಕ್ಕೆ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಸಂಪೂರ್ಣವಾಗಿ ನೋಡಿ ನೀವು ಅದರ ಜೊತೆಗೆ ಇನ್ನೊಬ್ಬರಿಗೆ ಹಂಚಿಕೆ ಮಾಡಿಕೊಡ್ರಿ ಎಂದು ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ.